ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಸಚಿವ ಸಂಪುಟ ಪುನರ್ರಚನೆಯ ಚರ್ಚೆ ಬಹಳ ಜೋರಾಗಿ ನಡೆಯತಾ ಇದೆ ಹಾಗಾಗಿ ಆಕಾಂಕ್ಷಿಗಳಲ್ಲೂ ಕೂಡ ಈಗ ಗರಿಗೆದರಿದೆ ಪುನರ್ರಚನೆಯಾಗುವಂತ ಕನಸು ಪುನರ್ರಚನೆಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಡುವಂತ ನಿರೀಕ್ಷೆ ಕೂಡ ಇದೆ ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಸಚಿವ ಸಂಪುಟ ಪುನರ್ರಚನೆಯ ಚರ್ಚೆ ಆರಂಭ ಆಗಿದೆ ಆಕಾಂಕ್ಷಿಗಳು ಅಲರ್ಟ್ ಆಗಿದ್ದಾರೆ ಆಕಾಂಕ್ಷಿಗಳಲ್ಲಿ ಗರಿಗೆದರಿದ ಸಂಪುಟ ಪುನರ್ರಚನೆಯಾಗುವ ಕನಸು ಪುನರ್ರಚನೆಗೆ ಹೈಕಮಾಂಡ್ ಸಹ ಗ್ರೀನ್ ಸಿಗ್ನಲ್ ಕೊಡುವಂತ ನಿರೀಕ್ಷೆ ಇದೆ ಪಂಚರಾಜ್ಯಗಳ ಚುನಾವಣೆಯು ಮುಗಿಯುವವರೆಗೆ ಡೌಟ್ ಬಿಜೆಪಿ ಪಡಸಾಲಿಯಲ್ಲಿ ಸಚಿವ ಆಕಾಂಕ್ಷಿಗಳ ಸರ್ಕಸ್ ಈಗ ಮುಂದುವರೆದಿದೆ ಸಂಕ್ರಾಂತಿ ಬಳಿಕ ಪುನರ್ರಚನೆ ಸುಳಿವು ನೀಡಿದ ಸಿಎಂ ಬೊಮ್ಮಾಯಿ ಈಗ ಸಂಕ್ರಾಂತಿ ಮುಗಿದಿದೆ ಹಾಗಾಗಿ ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಸಚಿವ ಸಂಪುಟ ಪುನರ್ರಚನೆಯ ಚರ್ಚೆ ಬಹಳ ಜೋರಾಗಿ ನಡೆಯತಾ ಇದೆ ಆಕಾಂಕ್ಷಿಗಳು ಸರ್ಕಸ್ ಮುಂದುವರೆಸಿದ್ದಾರೆ ಬಿಜೆಪಿ ಪಡಸಾಲೆಯಲ್ಲಿ ಸಚಿವ ಆಕಾಂಕ್ಷಿಗಳ ಸರ್ಕಸ್ ಮುಂದುವರೆದಿದೆ ಸಂಕ್ರಾಂತಿಯ ನಂತರ ಪುನರ್ರಚನೆ ಸುಳಿವನ್ನ ನೀಡಿದ್ರು ಸಿಎಂ ಬೊಮ್ಮಾಯಿ ಹಾಗಾಗಿ ಈಗ ಈ ವಿಚಾರವಾಗಿ ಚರ್ಚೆ ಬಹಳ ಜೋರಾಗ್ತಾ ಇದೆ ನಿಷ್ಠಾವಂತರು ಮತ್ತು ಜಿಲ್ಲಾವಾರು ಆದ್ಯತೆಗೆ ಬೊಮ್ಮಾಯಿ ಸುಳಿವು ಶೀಘ್ರ ಸಂಪುಟ ಪುನರ್ರಚನೆಯಾಗುವ ನಿರೀಕ್ಷೆಯಲ್ಲಿದ್ದಾರೆ ಆಕಾಂಕ್ಷಿಗಳು ಕಳೆದ ಎರಡು ಅವಧಿಯಲ್ಲೂ ಮಂತ್ರಿ ಆದವರನ್ನ ಕೈಬಿಡೋದಕ್ಕೆ ಒತ್ತಡ ಹೆಚ್ಚಾಗ್ತಾ ಇದೆ ಕೊನೆ ಒಂದು ವರ್ಷದ ಅವಧಿಗೆ ಹೊಸಬರಿಗೆ ಅವಕಾಶಕ್ಕೆ ಆಗ್ರಹಿಸಲಾಗ್ತಾ ಇದೆ ಉತ್ತಮ ನಿರ್ವಹಣೆ ಇಲ್ಲದ ಸಚಿವರನ್ನ ಕೈಬಿಟ್ಟು ಅವಕಾಶ ಕೊಡಿ ಸಿಎಂ ಬೊಮ್ಮಾಯಿ ಮೇಲೆ ಸಚಿವ ಸ್ಥಾನದ ಆಕಾಂಕ್ಷಿಗಳು ಒತ್ತಡವನ್ನ ಹಾಕ್ತಾ ಇದ್ದಾರೆ ಪುನರ್ರಚನೆ ಚರ್ಚೆಯ ನಡುವೆಯೇ ಸಿಎಂ ದೆಹಲಿ ಯಾತ್ರೆ ನಡೆಸುವಂತ ಸಾಧ್ಯತೆ ಕೂಡ ಇದೆ ಅಧಿಕಾರಿಗಳನ್ನ ಸಚಿವರನ್ನ ಇನ್ನು ನಾಲ್ಕು ಪೋಸ್ಟ್ ಖಾಲಿ ಇದೆ ಅವರನ್ನ ಭರ್ತಿ ಮಾಡುವಂತದ್ದು ಮುಖ್ಯಮಂತ್ರಿಗಳ ಪರಮಾಧಿಕಾರಿ ಇರುವುದರಿಂದ ಅವರು ಯಾವ ಸಂದರ್ಭ ಉಚಿತವಾಗಿರುವಂತ ಸಂದರ್ಭದಲ್ಲಿ ಅದನ್ನ ಭರ್ತಿಯನ್ನು ಮಾಡ್ತಾರೆ ಮುಖ್ಯಮಂತ್ರಿಗಳ ಇದು ಪರಮಾಧಿಕಾರಿ ಇರುವುದರಿಂದ ಅವರು ತೆಗೆದುಕೊಳ್ಳುವಂತ ನಿರ್ಧಾರಕ್ಕೆ ನಾವು ಬದ್ಧರಾಗಿರ್ತೇವೆ ಪದಾಧಿಕಾರಿಗಳನ್ನ ಸಚಿವರನ್ನ ಇನ್ನು ನಾಲ್ಕು ಪೋಸ್ಟ್ ಖಾಲಿ ಇದೆ ಅವರನ್ನ ಭರ್ತಿ ಮಾಡುವಂತದ್ದು ಮುಖ್ಯಮಂತ್ರಿಗಳ ಪರಮಾಧಿಕಾರಿ ಇರುವುದರಿಂದ ಅವರು ಯಾವ ಸಂದರ್ಭ ಉಚಿತವಾಗಿರುವಂತ ಸಂದರ್ಭದಲ್ಲಿ ಅದನ್ನ ಭರ್ತಿಯನ್ನು ಮಾಡ್ತಾರೆ ಮುಖ್ಯಮಂತ್ರಿಗಳ ಇದು ಪರಮಾಧಿಕಾರಿ ಇರುವುದರಿಂದ ಅವರು ತೆಗೆದುಕೊಳ್ಳ ಸಂಪುಟ ಪುನರ್ರಚನೆಯ ಚರ್ಚೆ ರಾಜ್ಯದಲ್ಲಿ ಜೋರಾಗ್ತಾ ಇದೆ ಪುನರ್ರಚನೆ ಚರ್ಚೆಯ ನಡುವೆಯೇ ಸಿಎಂ ದೆಹಲಿ ಯಾತ್ರೆ ನಡೆಸುವಂತ ಸಾಧ್ಯತೆ ಇದೆ ಮತ್ತೊಂದು ಕಡೆ ನಿನ್ನೆ ರಾತ್ರಿ ಅಷ್ಟೇ ತಡರಾತ್ರಿ ಸಿಎಂ ಹೇಳಿದ್ರು ನಾನು ದೆಹಲಿಗೆ ಹೋಗ್ತೀನಿ ಅಂತ ಯಾರು ಹೇಳಿದ್ದು ಅಂತ ಆದರೆ ತೆರೆಮರೆಯಲ್ಲಿ ಕಸರತ್ತಂತೂ ನಡೀತಾ ಇದೆ ಪುನರ್ರಚನೆ ಬಿಜೆಪಿ ಹೈಕಮಾಂಡ್ ಒಪ್ಪಿಗೆ ನೀಡುತ್ತಾ ಇದು ಸದ್ಯಕ್ಕಿರುವಂತ ಬಹಳ ದೊಡ್ಡ ಪ್ರಶ್ನೆ ರಾಜ್ಯ ರಾಜಕಾರಣದಲ್ಲಂತೂ ಬೆಳವಣಿಗೆಗಳು ನಡೀತಾ ಇದೆ ಸಂಪುಟ ಪುನರ್ರಚನೆಯ ಬೆಳವಣಿಗೆ ಆದರೆ ಪುನರ್ರಚನೆಗೆ ಬಿಜೆಪಿ ಹೈಕಮಾಂಡ್ ಒಪ್ಪಿಗೆ ನೀಡುವಂತಹ ಸಾಧ್ಯತೆ ಬಹಳ ಕಡಿಮೆ ಇದೆ ಈಗಾಗಲೇ ಕೋವಿಡ್ ಜಾಸ್ತಿ ಆಗ್ತಾ ಇದೆ ಆ ಪರಿಸ್ಥಿತಿಯನ್ನು ಸರ್ಕಾರ ನಿಭಾಯಿಸಬೇಕು ಹಾಗಾಗಿ ಈ ಎಲ್ಲ ಸಂದರ್ಭದಲ್ಲಿ ಪುನರ್ರಚನೆಗೆ ಬಿಜೆಪಿ ಹೈಕಮಾಂಡ್ ಒಪ್ಪಿಗೆ ನೀಡುತ್ತಾ ಕಾದು ನೋಡಬೇಕು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್